ಓಂ ಗಂ ಗಣಪತಿ ನಮಃ. ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ಬನ್ನಿ ಸ್ನೇಹಿತರೆ, ಕುಂಭರಾಶಿ ವಿಶೇಷ ಯುಗಾದಿ ಹಬ್ಬದ ಶುಭ ಅಶುಭ ಫಲಗಳ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋಣ. ನೋಡಿ, ಆದಾಯ 4, ವ್ಯಯವು 4 ಇರುತ್ತೆ. ಅಂದರೆ ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ಖರ್ಚೇ ಜಾಸ್ತಿ ಇರ್ತದೆ, ಆ ಕಾರಣದಿಂದ ಸ್ವಲ್ಪ ಯೋಚಿಸಿ ಖರ್ಚು ಮಾಡಿದ್ರೆ ಒಳ್ಳೆಯದು. ಆರೋಗ್ಯ 1, ಅನಾರೋಗ್ಯ 6. ಅನಾರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಕುಂಭರಾಶಿಯವರು ಸ್ಪೆಷಲಿ ರಕ್ತದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಕಬ್ಬಿಣಾಂಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಮಸ್ಯೆಗಳು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ರಾಜಪೂಜೆ 5, ರಾಜಕೋಪ 6. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಯೋಚಿಸಿ ಮಾತನಾಡಿ, ಇಲ್ಲಾಂದರೆ ಕೋಪದಿಂದ ಹಿರಿಯರು ಅಧಿಕಾರಿಗಳಿಂದ ಅವಮಾನಕ್ಕೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ಸುಖ 3, ದುಃಖ 3. ಇವೆರಡು ಹೇಗೆ ಅಂದರೆ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇರ್ತದೆ. ಇವತ್ತು ತಂದಿದ್ದೀವಿ, ಇವತ್ತು ತಿಂದಿದ್ದೀವಿ, ಇವತ್ತು ಮಲಗಿದ್ದೀವಿ ಅಂದರೆ ಈ ರೀತಿಯಾದಂಥ ಒಂದು ಸುಖ ದುಃಖಗಳು ನಡೆಯುವಂಥ ಸಾಧ್ಯತೆಗಳು. ಇನ್ನು ಗ್ರಹಗಳ ಒಂದು ಆಧಾರದ ಮೇಲೆ ಯಾವ ರೀತಿ ಶುಭ ಅಶುಭ, ಶುಭ ಮತ್ತು ಅಶುಭವನ್ನು ನೋಡೋಣ. ನೋಡಿ, ರಾಶ್ಯಾಧಿಪತಿಯಾದಂತಹ ಶನಿ ಭಗವಂತ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಎಲ್ಲ ವಿಚಾರದಲ್ಲೂ ನಾನು ಏಳಿಗೆಯನ್ನು ಕಾಣ್ತೀನಿ, ನನ್ನ ಒಂದು ವಿಚಾರ ಗೊತ್ತು, ನಾನು ಯಾವ ರೀತಿ ನಾನು ಮೇಲೆ ಬರಬೇಕು, ನಾನು ಮೇಲೆ ಬರ್ತೀನಿ, ನಾನು ಯಾವ ರೀತಿ ಹೂಡಿಕೆ ಮಾಡಬೇಕು ಅಂದರೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಒಂದು ವ್ಯವಹಾರ ಸ್ಥಳಗಳಲ್ಲಿ ಈ ರೀತಿ ನಿಮ್ಮಲ್ಲಿ ನೀವೇ ಊಹೆ ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಆಗುತ್ತೆ. ಇದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಯಾರ ಹತ್ರನಾದರೂ ಅರ್ಹರ ಹತ್ರ ನೀವು ಗೈಡ್ಲೈನ್ ತೊಗೊಂಡ್ರೆ ಖಂಡಿತವಾಗಲೂ ನೀವು ಮಾಡುವಂಥ ಹೂಡಿಕೆ ಆಗಿರ್ಬೋದು ವ್ಯವಹಾರಗಳಲ್ಲಿ ಯಥೇಚ್ಛಿನ ಶುಭಫಲಗಳನ್ನು ಕಾಣ್ತೀರ. ಇನ್ನು ಒಂದು ವಿಚಾರವನ್ನು ತಿಳಿದುಕೊಳ್ಬೇಕಂದ್ರೆ, ಮಾತಿನ ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವಿನ ವಿಚಾರದಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತೀರಾ. ಕುಟುಂಬದಲ್ಲೂ ಸಹ, ಪತಿ ಪತ್ನಿಯಲ್ಲಿ, ಪ್ರಮುಖವಾಗಿ ಕುಟುಂಬದಲ್ಲೂ ಪತಿ ಪತ್ನಿಯಲ್ಲಿ ಸ್ವಲ್ಪ ಘರ್ಷಣೆಗೊಳಗಾಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಏನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಇಲ್ಲಾದರೆ ಅಲ್ಲಿ ಸ್ವಲ್ಪ ಸಮಸ್ಯೆಗೊಳಗಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಪಾನೀಯ, ಏನೋ ಬೇರೆ ನೀರು ಕಲುಷಿತವಾದಂತಹ ನೀರು ಕುಡಿದು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇದು ಆರೋಗ್ಯದ ವಿಚಾರ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ ಕೆಲವು ದಿನಗಳ ನಂತರ, ಅಂದರೆ ಮೇ ನಂತರ ಸ್ವಲ್ಪ ದಿನಗಳು ಒಂದು ಒಳ್ಳೆಯ ಹಣಕಾಸಿನ ನೀವು ಸುಧಾರಣೆಯನ್ನು ಕಾಣ್ತೀರಾ. ಈ ಬೇರೆ ಬೇರೆ ಅಶುಭ ಫಲಗಳಿಂದ ನಾವು ದೂರ ಬಂದು ಶುಭ ಫಲಗಳನ್ನಾಗಿ ಮಾರ್ಪಾಡು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸಾಡೇ ಸಾತಿ ಎಫೆಕ್ಟ್ ಇದೆ, ಹನುಮಂತನ ಸ್ಮರಣೆ ಮಾಡಿ, ಜೊತೆಗೆ ನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರಗಳಲ್ಲೂ ನೀವು ಏಳಿಗೆಯನ್ನು ಕಾಣೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.